ಯಾರು ನನ್ನನ್ನು ಹೆಚ್ಚು ಹೆಚ್ಚಾಗಿ ಗೌರವಿಸುತ್ತಾರೋ ಅವರನ್ನು ನಾನು ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸುವೆನು. ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆಂಗ್ಲ ಭಾಷೆಯಲ್ಲಿ ಒಂದು ಸುಂದರವಾದ ಗೀತೆ ಇದೆ. ಆ ಗೀತೆ ಪ್ರೌಢಾವಸ್ಥೆಯಲ್ಲಿರುವ ಅಥವಾ ಗೃಹಸ್ಥಾಶ್ರಮದಲ್ಲಿರುವಂತಹ ಒಬ್ಬ ಪುರುಷನಾಗಿ ಶಕ್ತಿಶಾಲಿ
ಮೊದಲ ಸಂದೇಶ 25ನೇ ಅಧ್ಯಾಯದಲ್ಲಿ ಆ ದಿನ ಆ ತೀರ್ಪಿನ ದಿನ ನರಪುತ್ರನು ಎಲ್ಲರೂ ನೋಡುವ ಹಾಗೆ ನಾಲ್ಕು ದಿಕ್ಕುಗಳಿಂದ ದೇವದೂತರು ಕಹಳೆಗಳನ್ನು ಹೂಗುತ್ತಾ ಇರುವಂತಹ ಸಂದರ್ಭದಲ್ಲಿ ಸಿಂಹಾಸನರೋಧನಾಗಿ ಈ ಲೋಕಕ್ಕೆ ಎಂದು ಬರುವರು ಅಂತ ಹೇಳಿ ಮತ್ತೆ ಶುಭ ಸಂದೇಶ ಹೇಳುತ್ತದೆ. ಆ ರೀತಿ ರಕ್ಷಣೆ ಮಾಡುವುದಕ್ಕೆ ಯೇಸುವನ್ನು ಸಿಂಹಾಸನಾಗಿ ಎಂದು ಬರುವುದಾಗಿದ್ದರು. ಇನ್ಯಾವುದನ್ನು ದೇವರು ಆಲಿಸುವುದಿಲ್ಲ. ಮೊದಲಿಗೆ ದೇವರು ಆಯ್ಕೆ ಮಾಡಿದ್ದು ಒಂದು ಸಣ್ಣ ಮಗುವಾಗಿ ಈ ಲೋಕಕ್ಕೆ ಬರುವುದು. ಆತ್ಮೀಯ ಸಹೋದರ ಸಹೋದರಿಯರೇ, ಎಲ್ಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಸೃಷ್ಟಿಯಾಗ್ತಾನೆ. ಎಲ್ಲವನ್ನು ಅರಿತಿರುವಂತಹ ದೇವರು ಏನೂ ಮಾಡದ ಮುಗ್ಧನಾಗುತ್ತಾನೆ. ಎಲ್ಲೇ ವ್ಯಾಪಿಯಾಗಿದ್ದಂತಹ ಅಥವಾ ಸರ್ವವ್ಯಾಪಿಯಾಗಿದ್ದಂತಹ ದೇವರು ಮರಿಗಳ ಉದರದಲ್ಲಿ ಒಂದು ಸಣ್ಣ ಮಗುವಾಗಿ ಈ ಲೋಕಕ್ಕೆ ಆಗಮಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ಈ ರಹಸ್ಯವನ್ನು ಧ್ಯಾನಿಸುವುದಕ್ಕೆ ನಮ್ಮೆಲ್ಲರೂ ಒಂದು ಕರೆ ನೀಡಿದ್ದಾರೆ. ಆತ್ಮೀಯರೇ, ಈ ಯೇಸು ಬರೀ ಹಾಲಲ್ಲ, ಬರೀ ಮಗುವಲ್ಲ, ಬದಲಿಗೆ ಇದೊಂದು ಅದ್ಭುತ ಶಾಲೆಯಾದಂತಹ ಮಗು. ಈ 9 ದಿನಗಳ ಕಾಲ ನವೀನ ಪ್ರಾರ್ಥನೆಯನ್ನು ಹೇಳುವುದಕ್ಕೆ ಇಲ್ಲಿ ಬಂದಾಗ ದೇವರೇ ಪೂಜೆಗೆ ಭಾಗವಹಿಸಿದ್ದಕ್ಕೆ ಮುಂಚೆ ನವೀನ ಪ್ರಾರ್ಥನೆ ಹೇಳ್ತಾರೆ. ಅದಕ್ಕೆ ಒಂದು ಹಾಡು ಹಾಡ್ತೀವಿ. ಹೇಗೆ ಪ್ರಾರಂಭ ಆಗ್ತದೆ? ಅದ್ಭುತ ಶಾಲೆಯಾದ ಅಂತ ಹೇಳಿ ಅಲ್ವಾ. ಯೇಸು ಸ್ವಾಮಿ ಅದ್ಭುತ ಶಾಲೆ, ಈ ಮಗು ಅದ್ಭುತ ಶಾಲೆ ಅನ್ನುವಂಥದ್ದನ್ನ ನಾವು ನಿವೇದಿಸುತ್ತೇವೆ. ಸಾಕ್ಷಿ ಇದೆಯಾ? ಯೇಸು ಸ್ವಾಮಿ ಬಾಲಕರಾಗಿದ್ದಾಗ ಯಾವುದಾದ್ರೂ ಅದ್ಭುತವನ್ನು ಮಾಡಿದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ಇದೆಯಾ? ಬಹುಶಃ ಬೈಬಲ್ ಗ್ರಂಥದಲ್ಲಿ ಯಾವ ಸಾಕ್ಷಿ ಇಲ್ಲ. ಆದರೆ ಕ್ರೈಸ್ತೀಯ ಸಂಪ್ರದಾಯವನ್ನು ಆಧರಿಸಿ, ಕ್ರೈಸ್ತೀಯ ಸಂಪ್ರದಾಯದಿಂದ ಹರಿದು ಬಂದಂತಹ ಒಂದು ಸಣ್ಣ ಘಟನೆ ಇದೆ. ಅದನ್ನ ಬೈಬಲ್ನಲ್ಲಿ ಬರಲಿಲ್ಲ, ಅಥವಾ ಬೈಬಲ್ ಅಂಗೀಕರಿಸುವಂತಹ ಪುಸ್ತಕಗಳಲ್ಲೂ ಬರಲಿಲ್ಲ. ಬರಲಿಗೆ ಅದನ್ನ ಆ ಅನಧಿಕೃತ ಗ್ರಂಥಗಳು ಅನ್ನುವಂತಹ ಒಂದು ಸಣ್ಣ ಭಾಗದಲ್ಲಿ ಬಂದಿಟ್ಟಿದ್ದಾರೆ. ಆ ಕಥೆ ಹೇಗಿದೆ, ಅದನ್ನು ನಂಬುವುದಕ್ಕೆ ಸಾಧ್ಯನಾ ಇಲ್ವ ಅನ್ನುವಂಥದ್ದು ಬೈಬಲ್ ಶಾಸ್ತ್ರಜ್ಞರಿಗೆ ಒಂದು ಪ್ರಶ್ನೆ. ಆದ್ದರಿಂದ ಅದನ್ನ ಬೈಬಲ್ ಶಾಸ್ತ್ರದಲ್ಲಿ ಅಥವಾ ಬೈಬಲ್ನಲ್ಲಿ ಸೇರಿಸಲಿಲ್ಲ. ಆ ಕಥೆ ಹೇಗಿದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನ ಯಾವಾಗ ನೋಡಬೇಕು ಅಂತ ಹೇಳಿ ಮೂರು ರಾಯರು ಪೂರ್ವ ದಿಕ್ಕಿನಿಂದ ಬರ್ತಾರೆ. ಬಂದಾಗ ಹೆರೋದನನ್ನು ನೋಡ್ತಾರೆ, ಯಹೂದ್ಯರ ಅರಸ ಹುಟ್ಟಿದ್ದಾರೆ ಅಂತ ಹೇಳಿದ ನಂತರ ಬೆತ್ಲೆಹೇಮಿನಲ್ಲಿ ಅಂತ ಹೇಳಿ ದಾರಿ ತೋರಿಸ್ತಾರೆ. ಅವರು ಬೆತ್ಲೆಹೇಮಿಗೆ ಹೋಗ್ತಾರೆ. ಯಾವಾಗ ಈ ಮೂರು ರಾಯರು ವಾಪಸ್ಸು ಬಂದು ಹೆರೋದನಿಗೆ ರಿಪೋರ್ಟ್ ಮಾಡಲಿಲ್ಲ, ಆಗ ಹೆರೋದನಿಗೆ ಗೊತ್ತಾಗ್ತದೆ ನನಗೆ ಈ ಮೂರು ರಾಯರು ಮೋಸ ಮಾಡಿದ್ದಾರೆ ಅಂತ. ಏನ್ ಮಾಡುದು? ಮಗುನ ಸಾಯಿಸ್ತು. ಏನ್ ಮಾಡ್ತಾರೆ? ಎರಡು ತನ್ನ ಸೈನಿಕರನ್ನು ಕಳಿಸ್ಕೊಳ್ತಾರೆ. ಸೈನಿಕರು ಹೋಗ್ತಾರೆ, ಬೆತ್ಲೆಹೇಮಿಗೆ ಹೋಗಿದ್ದೆ ಎಲ್ಲರನ್ನ ಕಳಿಸೋದಕ್ಕೆ ಪ್ರಾರಂಭಿಸ್ತಾರೆ. ಈ ಕಡೆ ದೇವದೂತರು ಜೋಸೆಫನಿಗೆ ಮನಸ್ಸಿನಲ್ಲಿ ಕಾಣಿಸಿಕೊಂಡು ಹೇಳ್ತಾನೆ, ಏಳು ಮಗುವನ್ನು ತಾಯಿಯನ್ನು ಎತ್ತಿಕೊಂಡು ಈಜಿಪ್ಟಿಗೆ ಓಡಿ ಹೋಗು, ಈ ಮಗುವನ್ನು ಕೊಲ್ಲುವುದಕ್ಕಾಗಿ ಹೆರೋದನ್ನು ಹವಣಿಸುತ್ತಿದ್ದಾನೆ, ಕೊಚ್ಚ ಆಗ್ತಾ ಇದ್ದಾನೆ ಎಂದು ಹೇಳಿದ್ದೆ. ಮಗುವನ್ನು ತಗೊಂಡು ಜೋಸೆಫ್ ಮಗುವನ್ನ ಮರಿಯಳನ್ನು ಕರ್ಕೊಂಡು ಈಜಿಪ್ಟಿಗೆ ಓಡಿ ಹೋಗ್ತಾರೆ. ಈಜಿಪ್ಟಿಗೆ ಓಡಿ ಹೋಗುವಂತ ಸಂದರ್ಭದಲ್ಲಿ ಈ ಸೈನಿಕರು ಅವರನ್ನ ಅಟ್ಟಿಸಿಕೊಂಡು ಬರ್ತಾರಂತೆ. ಅವರಿಗೂ ಸೈನಿಕರಿಗೂ ಒಂದ್ ಸ್ವಲ್ಪ ದೂರ ಅಷ್ಟೇ. ಹಾಗಿರುವಾಗ ಈಜಿಪ್ಟಿಗೆ ಹೋಗುವ ದಾರಿಯಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ದೊಡ್ಡ ಹೊಲ ಇತ್ತಂತೆ. ಆಗ ತಾನೇ ಗೋಧಿಯನ್ನು ನಾಟಿದ್ರಂತೆ ಆ ಹೊಲದಲ್ಲಿ. ಆಗ ತಾನೇ ಗೋಧಿಯನ್ನು ನಾಟಿದ್ರು, ಹಾಗೂ ಆ ನಾಟಿ ಮಾಡಿದಂತ ಅಥವಾ ಬಿದ್ದಿದ್ದಂತಹ ರೈತ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಕಾಣ್ತಾ ಇದ್ದಂತೆ. ಆಗ ಯೇಸು ಸ್ವಾಮಿ ಒಂದು ಸಣ್ಣ ಅದ್ಭುತವನ್ನು ಮಾಡ್ತಾನೆ. ಇದ್ದಕ್ಕಿದ್ದಂತೆ ಆ ಗೋಧಿ ತೆನೆ ಬಿಡುವಂತಹ ಪೈರಾಗಿ ಬೆಳೆದು ನಿಂತದಂತೆ. ಯೇಸು ಸ್ವಾಮಿಯ ಹಿಂದೆ ಯೇಸುವನ್ನು ಅಟ್ಟಿಸಿಕೊಂಡು ಬಂದಂತಹ ಸೈನಿಕರು ಈ ರೈತನನ್ನು ಬಂದು ಕೇಳ್ತಾರೆ, ಏನಪ್ಪಾ ಈ ಕಡೆ ಯಾರಾದ್ರೂ ಹೋದ ಅಂತ ಹೇಳಿ. ಆಗ ಆ ರೈತ ಹೇಳ್ತಾನೆ, ಸ್ವಾಮಿ ಈ ದಾರಿಯಲ್ಲಿ ಒಂದು ಕುಟುಂಬ ಹೋಯಿತು, ಒಂದಮ್ಮ ಒಂದಪ್ಪ ಮತ್ತೆ ಒಂದು ಸಣ್ಣ ಮಗು ಹೋದ್ರು. ಆದ್ರೆ ಇವಾಗಲ್ಲ, ನಾನು ಅವತ್ತನೇ ಬಿದ್ದಿದ್ದೆ, ಆಗ ಹೋದ್ರು, ಈಗ ಯಾರು ಹೋಗಲಿಲ್ಲ ಅಂತ ಹೇಳಿ ಆತನು ಹೇಳ್ತಾನೆ. ಆತ್ಮೀಯ ಸಹೋದರ ಸಹೋದರಿ, ಇದು ಯೇಸು ಸ್ವಾಮಿ ಅದ್ಭುತ ಕರವನ್ನು ಅದ್ಭುತ ಕಾರ್ಯವನ್ನ ಮಾಡಿದಂತಹ ಒಂದೇ ಒಂದು ಘಟನೆ. ಅದು ಬಾಲರಾಗಿದ್ದಾಗ. ಆತ್ಮೀಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಬಾಲಕರಾದರು ಅಥವಾ ಮಗುವಾದರು, ಈ ಮಗು ಅದ್ಭುತ ಶಾಲೆಯಾದಂತಹ ಮಗು ಅನ್ನುವಂಥದ್ದನ್ನ ನಾವು ಧ್ಯಾನಿಸಬಹುದು. ಈಗ ನಾವು ಮಾಡಬೇಕಾದಂತ ಕಾರ್ಯ ಏನು? ಯಾಕೆಂದ್ರೆ ಯೇಸು ಸ್ವಾಮಿ ಕೊಡುವ ವಾಗ್ದಾನ, ನೀವು ನನ್ನನ್ನು ಹೆಚ್ಚೆಚ್ಚಾಗಿ ಗೌರವಿಸಿದರೆ ನಾನು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸುತ್ತೇನೆ ಅಂತ ಹೇಳಿ. ಗೌರವಿಸುವುದು ಅಂದ್ರೆ ಏನು? ಗೌರವಿಸುವುದು ಅಂದ್ರೆ ಏನು? ಈಗ ಬಲಿಪೂಜೆ ಆದ ನಂತರ ಮಹಾಧರ್ಮಾಧೀಕ್ಷರನ್ನು ಗೌರವಿಸ್ತಾರೆ, ಹಾಗೂ ವಿಚಾರಣೆ ಗುರುಗಳನ್ನು ಗೌರವಿಸ್ತಾರೆ. ಹೇಗೆ? ಒಂದು ಶಾಲ ಅಂತಾರೆ, ಒಂದು
ಭಾರ ಹಾಕಿ ಅಲ್ವಾ? ಅದು ನಮ್ಮ ಗೌರವದ ಸೂಚನೆ. ಹಾಗೆ ಯೇಸು ಬಾಲರನ್ನೂ ಯಾರೋ ಗೌರವಿಸಿದ್ರು. ಮೂರು ನಾಯಕರು ಅಥವಾ ಮೂರು ಜ್ಞಾನಿಗಳು ಪೂರ್ವ ದಿಕ್ಕಿನಿಂದ ಬರ್ತಾ ಇರುವಾಗಲೇ ತಮ್ಮೊಂದಿಗೆ ಕೆಲವು ವಸ್ತುಗಳನ್ನು ಇಟ್ಕೊಂಡು ಬರ್ತಾರೆ. ಆ ವಸ್ತುಗಳನ್ನ ಯೇಸು ಸ್ವಾಮಿಯ ಕಾಲತ್ರ ಇಟ್ಟು ಗೌರವಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬ ಜ್ಞಾನಿ ಯೇಸು ಸ್ವಾಮಿಯ ಪಾದದ ಬಳಿ ಚಿನ್ನವನ್ನ ಇಟ್ಟಾನೆ. ಇಟ್ಟು ಹೇಳ್ತಾನೆ, ಸ್ವಾಮಿ ನೀವು ಬರೀ ಮಗುವಲ್ಲ, ಬದಲಿಗೆ ನೀವೊಬ್ಬ ಅರಸ ಅಂತ ಹೇಳಿ ಚಿನ್ನವನ್ನ ಅವರ ಮುಂದೆ ಇಟ್ಟಾನೆ. ಎರಡನೇ ಗ್ರಾಮಿ ಮುಂದೆ ಬಂದು ಹೇಳ್ತಾನೆ, ಸ್ವಾಮಿ ನೀವು ಅರಸ ಮಾತ್ರ ಅಲ್ಲ, ರಕ್ತಬಾಳವನ್ನು ಮುಂದಿಟ್ಟಾನೆ. ಮುಂದಿಟ್ಟು ಹೇಳ್ತಾನೆ, ಅರಸನಾದ ನೀವು ನಿಮ್ಮ ಮಕ್ಕಳಿಗಾಗಿ ಅಥವಾ ನಿಮ್ಮ ಜನತೆಗೋಸ್ಕರ ನೀವು ಪ್ರಾಣತ್ಯಾಗ ಮಾಡ್ತೀರಾ? ಪ್ರಾಣತ್ಯಾಗ ಮಾಡುವುದು ಅಂತ ಹೇಳಿದ್ರೆ ಬರೀ ಸಾಯುವುದು ಮಾತ್ರ ಅಲ್ಲ, ಬದಲಿಗೆ ನೀವು ಒಬ್ಬ ರಕ್ಷಕ ಅಂತ ಹೇಳಿ ರಕ್ತಬಾಳವನ್ನು ಮುಂದಿರಿಸ್ತಾನೆ. ಮೂರನೇ ಜ್ಞಾನಿ ಮುಂದೆ ಬಂದು ಹೇಳ್ತಾನೆ, ಸ್ವಾಮಿ ನೀವು ಬರೀ ಅರಸ ಬರೀ ರಕ್ಷಕ ಮಾತ್ರ ಅಲ್ಲ, ನೀವು ಸ್ವತಃ ದೇವರು ಸ್ವಾಮಿ ಅಂತ ಹೇಳಿ ಮೂರನೇದಾಗಿ ಧೂಪವನ್ನು ಇಟ್ಟು ಅವರನ್ನ ಗೌರವಿಸಿ ಆರಾಧಿಸ್ತಾರೆ. ಅಂದ್ರೆ ಈ ಮೂರು ಜ್ಞಾನಿಗಳನ್ನ ರಾಜರು ಅಂತ ಹೇಳಿ ಕರೆಯೋದಕ್ಕೆ ಕಾರಣ ಇಷ್ಟೇ, ಅವರು ಕೊಟ್ಟಂತಹ ಈ ಕೊಡುಗೆಗಳು ಅಥವಾ ಕಾಣಿಕೆಗಳು ಅಮೂಲ್ಯವಾದವು. ಸಾಧಾರಣವಾಗಿ ರಾಜರುಗಳ ಬಳಿ ಮಾತ್ರ ಇಂತಹ ಕಾಣಿಕೆಗಳು ಇರ್ತದೆ. ಆದ್ದರಿಂದ ಅವರನ್ನ ಮೂರು ರಾಜರು ಅಂತ ಹೇಳಿ ಕರೆಯುವಂತಹ ಪ್ರತೀತಿ ಪ್ರಾರಂಭವಾಯಿತು. ಆತ್ಮೀಯ ಸಹೋದರ ಸಹೋದರಿಯರೇ, ಹೀಗೆ ಯೇಸು ಸ್ವಾಮಿಯನ್ನ ಅವರು ಗೌರವಿಸುತ್ತಾರೆ. ಗೌರವಿಸಿದ್ದಕ್ಕೆ ಅವರಿಗೆ ಸಿಕ್ಕ ಫಲ ಏನು? ಬಹುಶಃ ಹೆರೋದ ಬಳಿಗೆ ಅವರು ವಾಪಸ್ ಹೋಗಿದ್ರೆ ಹೆರೋದ ಮತ್ತೆ ಈ ಮೂರು ಜನನ ಸಾಯಿಸಿಕೊಂಡು ಆಮೇಲೆ ಯೇಸು ಸ್ವಾಮಿನ ಸಾಯಿಸ್ತಾ ಇದ್ದಾರೆ. ಸರಿತಾನೆ? ಎಷ್ಟು ಸಾರಿ ಚಲನಚಿತ್ರಗಳಲ್ಲಿ ನೋಡಿದ್ದೀರಾ, ಇನ್ಫಾರ್ಮೇಶನ್ ಕೊಟ್ಟಂತವರಿಗೆ ಫಸ್ಟ್ ಚಾಕು ಆಗುತ್ತೆ, ಕರೆಕ್ಟ್? ಹಾಗೆ ಈ ಸಂದರ್ಭದಲ್ಲೂ ಹೆರೋದನು ಇವರನ್ನು ಸಾಯಿಸಿಕೊಳ್ತಾ ಇದ್ದಾರೆ. ದೇವರವರನ್ನು ಎಚ್ಚರಿಸುತ್ತಾರೆ. ಹಾಗೂ ಶುಭ ಸಂದೇಶ ಹೇಳ್ತದೆ, ಮತ್ತಾಯನವರ ಶುಭ ಸಂದೇಶ ಎರಡನೇ ಅಧ್ಯಾಯದಲ್ಲಿ ಅವರು ದೇವದೂತನ ಆಜ್ಞೆಯಂತೆ ಹೆರೋದನ ಬಳಿಗೆ ಹಿಂತಿರುಗದೆ ಒಂದು ದಾರಿಯಲ್ಲಿ ಹಿಂತಿರುಗುತ್ತಾರೆ. ಅಂದ್ರೆ ಅವರು ದಾರಿಯನ್ನು ಬದಲಿಸುತ್ತಾರೆ, ಬರೀ ನೈಸರ್ಗಿಕವಾದಂತ ದಾರಿ ಮಾತ್ರ ಅಲ್ಲ, ದೈಹಿಕವಾದಂತ ದಾರಿ ಮಾತ್ರ ಅಲ್ಲ, ಆಧ್ಯಾತ್ಮಿಕ ದಾರಿಯನ್ನು ಬದಲಾಯಿಸುತ್ತಾರೆ. ಇದು ಯೇಸು ಸ್ವಾಮಿ ಅವರಿಗೆ ನೀಡುವಂತಹ ಆಶೀರ್ವಾದ. ಅವರು ಯೇಸು ಸ್ವಾಮಿಯನ್ನು ಗೌರವಿಸುವುದಕ್ಕೆ, ಬಾಲ ಯೇಸುವನ್ನು ಗೌರವಿಸುವುದಕ್ಕೆ ಯೇಸು ಸ್ವಾಮಿ ಅವರಿಗೆ ಜೀವವನ್ನು ಹಾಗೂ ನಿತ್ಯ ಜೀವದ ದಾರಿಯನ್ನು ತೋರಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇನೆ. ಹಬ್ಬವನ್ನು ಆಚರಣೆ ಮಾಡುವಾಗ ಈ ಹಬ್ಬದಲ್ಲಿ ಯೇಸು ಸ್ವಾಮಿ ಬರೀ ದೇವರು ಮಾತ್ರವಲ್ಲ, ಒಂದು ಮಗುವಾಗಿರುವಂತಹ ಅವರು ಅದ್ಭುತಶಾಲಿ ಮಗುವಾಗಿದ್ದಾರೆ, ಬಾಲ ಯೇಸುವಾಗಿದ್ದಾರೆ. ಈ ಅದ್ಭುತ ಶಾಲೆಯಾದ ಬಾಲ ಯೇಸುವನ್ನು ಗೌರವಿಸಬೇಕು. ಗೌರವಿಸುವ ರೀತಿ ಬೈಬಲ್ನಲ್ಲಿ ನೋಡಿದ್ದೇವೆ, ಗೌರವಿಸುವುದಕ್ಕೆ ಯೇಸು ಸ್ವಾಮಿ ಕೊಟ್ಟ ಆಶೀರ್ವಾದವನ್ನು ನೋಡಿದ್ದೇವೆ. ಹೀಗಿರುವಾಗ ನಮ್ಮ ಜೀವನದಲ್ಲಿ ಈ ಹಬ್ಬವನ್ನು ಅಳವಡಿಸಿಕೊಂಡು ನೋಡೋಣ. ಮತ್ತು ಮೊದಲನೇದಾಗಿ, ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಒಂದು ಮಗುವಾಗಿದ್ದಾರಾ? ಕ್ರಿಸ್ತ ಜಯಂತಿಯ ಕಾಲದಲ್ಲೇ ತಾನೇ ಮುಗಿದಿದೆ. ಈ ಕ್ರಿಸ್ತ ಜಯಂತಿಯ ಕಾಲದಲ್ಲಿ ಹಲವಾರು ವಿಷಯಗಳನ್ನು ಮಾಡಿದ್ದೇವೆ. ಮನೆ ಡೆಕೋರೇಟ್ ಮಾಡಿದ್ದೇವೆ, ಹಾಗೂ ಎಲ್ಲಾ ವಿಧವಾದಂತಹ ಸಿಹಿ ತಿಂಡಿಗಳನ್ನು ಮಾಡಿದ್ದೇವೆ. ಕ್ರಿಸ್ಮಸ್ ದಿನ ಬಿರಿಯಾನಿಯನ್ನು ಮಾಡಿದ್ದೇವೆ, ತಿಂದಿದ್ದೇವೆ, ಎಲ್ಲ ಆಯ್ತು. ಆದರೆ ಕ್ರಿಸ್ತ ಅನುಭವ ಸಿಕ್ಕಿದೆಯಾ? ಪೋಪ್ ಫ್ರಾನ್ಸಿಸ್ ಬರೀತಾರೆ, ಈ ಇಡೀ ಕ್ರಿಸ್ತ ಜಯಂತಿಯ ಕಾಲದಲ್ಲಿ ನೀವೆಲ್ಲರೂ ಯೇಸು ಸ್ವಾಮಿಯನ್ನು ನೋಡಿದ್ರೆ ನೋಡಿದ್ರ ಕ್ರಿಸ್ಮಸ್ ಆದ ನಂತರ ಅಟ್ಲೀಸ್ಟ್ ಗೋಲಿಗೆ ಹೋಗಿ ಕ್ರಿಪ್ಗೆ ಹೋಗಿ ನೋಡಿದ್ರಿ. ಅಕಸ್ಮಾತ್ ಹೋಗಿಲ್ಲ ಅಂತ ಹೇಳಿದ್ರೆ ಇವತ್ತು ಅಲ್ಲಿ ಹೊರಗಡೆ ಕ್ರಿಪ್ ಕಟ್ಟಿದ್ದಾರೆ, ಅಲ್ಲಾದ್ರೂ ಹೋಗಿ ಹೆಂಗ್ ಕಟ್ಟಿದ್ದಾರೆ ಇಂಟೆಲಿಜೆನ್ಸ್ ಅಲ್ಲಿ ಅಂತ ಹೇಳಿ ನೋಡ್ತೀವಿ. ಅಲ್ಲಿ ಯೇಸು ಸ್ವಾಮಿನ ನೋಡ್ತೀವಿ. ಪೋಪ್ ಫ್ರಾನ್ಸಿಸ್ ಹೇಳ್ತಾರೆ, ನೋಡುವ ನೀವು ಎಂದಾದರೂ ಕ್ರಿಸ್ತ ಯೇಸು ಇಷ್ಟು ಬಿಸಿ ಅಂತ ಹೇಳಿದ್ರೆ ನಾವೆಲ್ಲವನ್ನ ಡೆಕೋರೇಟ್ ಮಾಡ್ತೀವಿ, ಎಲ್ಲವನ್ನ ಅಲಂಕಾರ ಮಾಡ್ತೀವಿ, ಎಲ್ಲವನ್ನ ಸಿದ್ಧ ಮಾಡ್ತೀವಿ. ಭಗವಂತವನ್ನು ನೋಡಿ ನಮ್ಮನ್ನು ಉಗಿಯುವ ರೀತಿಯಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೀವಿ. ಗೋಧನೆಯನ್ನು ಕಟ್ಟಿ ಯೇಸು ಸ್ವಾಮಿಯ ಒಂದು ಬೊಂಬೆ ಇಟ್ಟಾಗಿ ಎತ್ತಿ ನಾವು ಇರ್ತೀವಿ. ಆದರೆ ಆ ಕ್ರಿಸ್ತನನ್ನ ಒಂದು ಮಗುವಾಗಿ ಎತ್ಕೊಂಡ ಅಂತ ಹೇಳಿ ಅವರು ಪ್ರಶ್ನೆ ಕೇಳ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವರನ್ನ ಎದೆಗಾಕೊಂಡ್ರ ಅನ್ನೋ ಒಂದು ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಯಾರಾದರೂ ಅವರನ್ನು ಎತ್ಕೊಳ್ಳುವಾಗ ಸ್ವತಃ ಮಗುವನ್ನೇ ಎತ್ಕೊಳ್ಳುವಂತ ಅನುಭವ ಸುತ್ತಾ ಎತ್ಕೊಂಡಲ್ಲ, ಆ ಮಗುವನ್ನು ನಿಮ್ಮ ಎದೆಗಾಕೊಂಡ್ರ ಮುತ್ತಿಟ್ರ. ಆತ್ಮೀಯ ಸಹೋದರ ಸಹೋದರಿ, ಔಷಧಿಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ಕ್ರಿಸ್ತ ಜಯಂತಿಯಲ್ಲಿ ಅರ್ಥವೇ ಇಲ್ಲ. ನಾವು ಬರೀ ಭೂತಾಟಿಕ ಕ್ರೈಸ್ತರಾಗಿ ಜೀವನ ಮಾಡಿಬಿಡ್ತೀವಿ ಅಷ್ಟೇ, ಹೆಸರಿಗೆ ಮಾತ್ರ ಕ್ರೈಸ್ತರು. ಕ್ರಿಪ್ ಕಟ್ಟಲಿಲ್ಲ ಅಂದ್ರೆ ಜನ ಏನನ್ಕೊಳ್ತಾರ ಅಂತ ಹೇಳಿ, ಕ್ರಿಪ್ ಕಟ್ಟೋದು ಸ್ವೀಟ್ಸ್ ಮಾಡಲಿಲ್ಲ ಅಂತ ಹೇಳಿ ಜನ ಏನನ್ಕೊಳ್ತಾರ ಅಂತ ಹೇಳಿ, ಸ್ವೀಟ್ಸ್ ಮಾಡೋದು ಅಥವಾ ಕೇಕ್ ವೈನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನಪ್ಪ ಮಾಡಿದ್ರು ಅಂತ ಹೇಳಿ ಜನ ಬೈತಾರೆ ಅಂತ ಹೇಳಿ ಅದನ್ನೇ ಡಿಸ್ಟ್ರಿಬ್ಯೂಟ್ ಮಾಡೋದು.
ಬರೀ ಬಾಹ್ಯ ಆಚರಣೆ ಮಾತ್ರ. ಈ ಆಚರಣೆ ಆಂತರಿಕ ಆಚರಣೆ ಆಗಬೇಕು, ಕ್ರಿಸ್ತ ಯೇಸುವನ್ನು ಅನುಭವಿಸುವ ಆಚರಣೆ ಆಗಬೇಕು. ಆಗ ಮಾತ್ರ ಈ ಕ್ರಿಸ್ತ ಜಯಂತಿ ಮತ್ತು ಈ ದಿಲ್ಲಿ ಯೇಸು ಬಾಲರ ಈ ಹಬ್ಬ ನಮ್ಮ ಜೀವನದಲ್ಲಿ ಪ್ರಯೋಜನಕಾರಿಯಾಗ್ತದೆ. ಹಾಗಾದ್ರೆ ಸಾವಿರ ಸಾವಿರ ಯೇಸುವನ್ನ ಅನುಭವಿಸಿದ ನಾವು ಯೇಸುವನ್ನ ಗೌರವಿಸಬೇಕು. ಹೇಗೆ ಗೌರವಿಸುವುದು, ಹೇಗೆ ಗೌರವಿಸುವುದು? ಆ ರಾಜರ ಬಳಿ ಏನೋ ಚಿನ್ನ ಧೂಪ ರಕ್ತಗೊಳ್ಳ ಇತ್ತು, ನಮ್ಮ ಹತ್ರ ಏನಿದೆ ಬಲ್ಲ? ಎರಡು ಕ್ಯಾಂಡ್ಲು ಒಂದು ಹೊರಗಡೆ ಮಾಡ್ತಾರೆ, ಇಸ್ಕೊಂಡ್ಬಿಟ್ಟು ಎತ್ಕೊಂಡು ಯೇಸು ಅಲ್ವಾ. ಆತ್ಮೀಯ ಸಹೋದರ ಸಹೋದರಿಯರೇ, ಮೊತ್ತ ಮೊದಲನೇದಾಗಿ ನಮ್ಮ ವೈಯಕ್ತಿಕ ಜೀವನವನ್ನ ಪ್ರಭುವಿಗೆ ಅರ್ಪಣೆ ಮಾಡೋಣ. ನಮ್ಮ ವೈಯಕ್ತಿಕ ಜೀವನವನ್ನ ಪ್ರಭುವಿಗೆ ಕೊಟ್ಟ ಸ್ವಾಮಿ ನನ್ನ ಹತ್ರ ಏನೂ ಇಲ್ಲ, ಎಲ್ಲ ಅಂತವರನ್ನ ಅವರು ಹೆಚ್ಚೆಚ್ಚಾಗಿ ಆಶೀರ್ವದಿಸುತ್ತಾರೆ. ಆಮೇನ್.